ಇವತ್ತು ಬೆಳಿಗ್ಗೆ ಒಂದು 6:25 ಸಮಯಕ್ಕೆ ನಮ್ಮ ಎಂ ಜಿ ರೋಡಲ್ಲಿ ಕವಿತಾ ಅನ್ನೋರು, ಗೌರಿಪೇಟೆ ನಿವಾಸಿ, 31 ವರ್ಷ, ಅವರು ಮನೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಅವ್ರದೇ ಸಂಬಂಧಿ, ಅವ್ರ ಅಕ್ಕನ ಗಂಡ ಒಬ್ಬ ಶ್ರೀನಿವಾಸ್ ಅಂತ, ಅವ್ರ ಪರ್ಸ್ನಲ್ ವೆಂಜೆನ್ಸ್ಗೆ ಎಮ್ಮನ್ನ ಮಚ್ಚ ತಗೊಂಡು ಅಟ್ಯಾಕ್ ಮಾಡಿದ್ದಾರೆ, ರೆಸಿಸ್ಟೆಂಟ್ ಮಾಡಿದ್ದಾರೆ. ಬೆಳಗಿನ ಜಾವ ಇರೋದ್ರಿಂದ ಯಾರು ಪಬ್ಲಿಕ್ನೂ ಅಷ್ಟು ಇರಲಿಲ್ಲ. ಈ ಶ್ರೀನಿವಾಸ ಅನ್ನೋನು ಮುಳ್ಬಾಗಿಲು ತಾಲೂಕು ರೆಡ್ಡಿಹಳ್ಳಿ ಅಂತ ಒಂದು ವಿಲೇಜ್ ಅವರು. ಈ ಕವಿತಾ ಅವ್ರಿಗೆ ಶೋಭಾ ಅಂತ ಒಬ್ಬ ಅಕ್ಕ ಇದ್ದಾರೆ, ಮುಂಡ್ರಂತ ಅಂತ ತಂಗಿ ಇದ್ದಾಳೆ, ಮತ್ತು ಇನ್ನೊಬ್ಬ ಹುಡುಗ ಇದ್ದಾನೆ. ಎಲ್ಲರೂ ಮನೆ ಕೆಲಸ ಮಾಡ್ತಾರೆ, ಶಿವಕುಮಾರು ಗಾರೆ ಕೆಲಸ ಮಾಡ್ತಾರೆ. ಅವನ ಸಂಸಾರ ಹಾಳು ಆಗೋದಕ್ಕೆ ಈ ಕವಿತಾನೇ ಕಾರಣ ಅಂತ ಒಂದು ಪರ್ಸ್ನಲ್ ಗ್ರಿಡ್ಜ್ ಇಟ್ಕೊಂಡು ಇವತ್ತು ಮಂಚಿನಿಂದ ಹಲ್ಲೆ ಮಾಡಿದ್ದಾರೆ. ಈಗ ಗಾಯಾಳುವನ್ನು SNR ಹಾಸ್ಪಿಟ್ಲಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಸೇರಿಸಿದ್ವಿ. ಇವತ್ತು ಈ ಘಟನೆ ನಡೆದ ನಂತರ ನಮ್ಮ ಠಾಣೆಗೆ ಕರ್ತವ್ಯಕ್ಕೆ ಬರ್ತಾ ಇದ್ದಂಥ WPC ಅನಿತಾ ಅವರು ಪ್ರತ್ಯಕ್ಷವಾಗಿ ಈ ಅಟ್ಯಾಕ್ನ ನೋಡಿದ್ದಾರೆ ಕಣ್ಣಾರೆ. ಕಣ್ಣಾರೆ ನೋಡಿದ ತಕ್ಷಣ ಸ್ಟೇಷನ್ಗೆ 112ಗೆ ಪೊಲೀಸರಿಗೆ ಅಲರ್ಟ್ ಮಾಡಿ ಒಂದು ಡ್ಯೂಟಿ ಕರ್ತವ್ಯ ನಿಷ್ಠೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅದಲ್ಲದೆ ಸ್ಟೇಷನಲ್ಲಿರೋಂಥ ಹೇಮಂತ್ ಅಂತ ಒಂದು ಕಾನ್ಸ್ಟೇಬಲ್, ಮತ್ತು SHO ಅವರಿಗೆ, ಟೌನ್ ಇನ್ಸ್ಪೆಕ್ಟರ್, ನಮಗೆಲ್ಲರಿಗೆ ವಿತಿನ್ ನೋ ಟೈಮ್ ಇನ್ಫಾರ್ಮ್ ಮಾಡಿ ಎಲ್ಲ ಕವರ್ ಮಾಡಿದ್ರು. ಆವಾಗ ಪಬ್ಲಿಕ್ ಒಬ್ಬರು ಶಿವಕುಮಾರ್ ಅಂತ, ಅವರು ತಕ್ಷಣ ಇವರ ನೆರವಿಗೆ ಧಾವಿಸಿ ಬಂದು ರೆಡ್ ಹ್ಯಾಂಡ್ ಆಗಿ ನಮ್ಮ WPC, ನಮ್ಮ ಹೇಮಂತ್, ಮತ್ತು SHO ಅವರು, ಮತ್ತು ಪಬ್ಲಿಕ್ ಸಹಕಾರದಿಂದ ಆರೋಪಿಯನ್ನು ಅಲ್ಲೇ ವಶಕ್ಕೆ ಪಡೆದಿದ್ದಾರೆ. ಆ್ಯಂಡ್ ಐ ಕಂಗ್ರಾಚುಲೇಟ್ ಟೌನ್ ಇನ್ಸ್ಪೆಕ್ಟರ್ ಆ್ಯಂಡ್ DSP ಮುರಳಿ ಅವರು ಫಾರ್ ಶೋಯಿಂಗ್ ಎಕ್ಸಾಂಪ್ಲರಿ ಡ್ಯೂಟಿ. ಮತ್ತು ಅವ್ರ ಆರೋಪಿ ಕೈಯಲ್ಲಿ ವೆಪನ್ ಇದ್ದರೂ ಸಹ ಅವ್ರ ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಕೊಟ್ಟು ಆರೋಪಿಯನ್ನು ಹಿಡಿದಂಥ ನಮ್ಮ WPC ಅನಿತಾ ಮತ್ತು ಎಲ್ಲ ಸಿಬ್ಬಂದಿಗೆ, IGP ಸೆಂಟ್ರಲ್ ರೇಂಜ್ ಅವರು, ಮತ್ತು ನಮ್ಮ ಶ್ರೀ ಲಂಕಾತೆಗೌಡ ಸಾಹೇಬರು, ಮತ್ತು ನಮ್ಮ ADG ಲಾಂಡ್ ಆರ್ಡರ್ ಅಲೋಕ್ ಕುಮಾರ್ ಸಾಹೇಬರು, ಇವರಿಗೆ ಎಲ್ಲರಿಗೂ 10,000 ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಮೂರನೇದು ಪಬ್ಲಿಕ್ ನಾವು ಬೀಟ್ಗಳು ಮತ್ತು ಇದೆಲ್ಲ ಪರ್ಸ್ನಲ್ ರೀಸನ್ಸ್ ಇದೆ, ಯಾವ ಯಾವ ಕಾರಣಕ್ಕೆ ಆಗಿದೆ ಅನ್ನೋದನ್ನು ನಾವು ಮುಂದಿನ ಕಾಲದಲ್ಲಿ ತನಿಖೆ ಮಾಡ್ತೀವಿ. ಈ ಬೀಟ್ ವ್ಯವಸ್ಥೆ ಸಂಬಂಧಪಟ್ಟಂಗೆ ಇನ್ನು ಅರ್ಲಿ ಮಾರ್ನಿಂಗ್ ಆಗಲಿ ನಾವು ಸ್ವಲ್ಪ ಹಾಕೋದಕ್ಕೆ, ನಾವು ಟೌನಲ್ಲಿ ಈ ಥರ ಘಟನೆಗಳು ನಡೆಯೋ ಏನೇನು ಕ್ರಮಗಳು ತಗೋಬೇಕು ನಾವು ತಗೋತೀವಿ.